ಅಲ್ಲಮನ ವಚನದ ಸಾಲು. ಕೀರ್ತಿ ವಾರ್ತೆಗೆ ಮಾಡುವ ಭಕ್ತ ತಪ್ಪಿದರೆ ಅದ ಮನಕ್ಕೆ ತರಲಿಲ್ಲ. ಸಜ್ಜನ ಸದ್ಭಕ್ತನ್ ಎಡಹಿದಡೆ ಅದ ಸೈರಿಸಬಾರದು ಕೇಳ. ಕೀರ್ತಿ ವಾರ್ತೆಗೆ ಮಾಡುವ ಭಕ್ತ ತಪ್ಪಿದಡೆ ಅದ ಮನಕ್ಕೆ ತರಲಿಲ್ಲ. ಸಜ್ಜನ ಸದ್ಭಕ್ತನ್ ಎಡಹಿದಡೆ ಅದ ಸೈರಿಸಬಾರದು ಕೇಳ. ಒಂದು ಎಚ್ಚರಿಕೆಯನ್ನು ಇಲ್ಲಿ ಅಲ್ಲಮಪ್ರಭುದೇವರು ನೀಡ್ತಾ ಇದ್ದಾರೆ. ನೋಡಿ, ಕೀರ್ತಿ ವಾರ್ತೆಗೆ ಮಾಡುವ ಭಕ್ತ. ಕೀರ್ತಿ ಅಂದರೆ ಹೆಸರು, ವಾರ್ತೆ ಸುದ್ದಿ ಸಮಾಚಾರ. ಕೀರ್ತಿ ವಾರ್ತೆ ಅಂದ್ರೇನು? ಇಡೀ ಸಮಾಜದಲ್ಲಿ ನಾನೊಬ್ಬ ಮಹಾದೊಡ್ಡ ಭಕ್ತ, ನಾನೊಬ್ಬ ಶ್ರೇಷ್ಠವಾದ ರೀತಿಯಲ್ಲಿ ದೇವರನ್ನು ಪೂಜಿಸ್ತಾ ಇದ್ದೀನಿ ಅಂತ ಅಪಾರವಾದ ಹೊನ್ನು ವಜ್ರ ವೈಡೂರ್ಯಗಳ ರಾಶಿಯನ್ನೇ ದೇವರಿಗೆ ಅರ್ಪಿಸ್ತಾನೆ. ದೇವರಿಗೆ ಚಿನ್ನದ ಕಿರೀಟವನ್ನು ಮಾಡಿಸ್ಕೊಡ್ತಾನೆ. ದೇವರಿಗೆ ದೊಡ್ಡ ದೊಡ್ಡ ಬೇರೆ ಬೇರೆ ಆಭರಣಗಳನ್ನು ತಂದುಕೊಡ್ತಾನೆ. ಜನವೆಲ್ಲ ಹಬ್ಬ, ದೇವರಿಗೆ ಎಷ್ಟೊಂದು ಹಣವನ್ನು ಕೊಟ್ಟ, ಎಷ್ಟೊಂದು ವಜ್ರ ವೈಡೂರ್ಯಗಳನ್ನು ಕೊಟ್ಟ ಅಂತ ಇವನ ಬಗ್ಗೆ ಮಾತಾಡ್ಕೋತಾರೆ. ಈ ರೀತಿ ಕೀರ್ತಿ ವಾರ್ತೆಗೆ ಮಾಡುವ ಭಕ್ತ ಇವನು ಯಾರು? ನಿಜ ಜೀವನದಲ್ಲಿ ಆತ ಒಳ್ಳೆಯ ನಡೆನುಡಿಗಳಿಂದ ಬಾಳ್ತಾ ಇಲ್ಲ. ಸಮಾಜದಲ್ಲಿ ಜನಸಮುದಾಯ ಪಡೆಯಬೇಕಾಗಿದ್ದ ಅನ್ನ ಬಟ್ಟೆ ವಸತಿ ವಿದ್ಯೆ ಉದ್ಯೋಗ ಆರೋಗ್ಯಕ್ಕಾಗಿ ವಿನಿಮಯವಾಗಬೇಕಾಗಿದ್ದಂಥ ಕೋಟಿಗಟ್ಟಲೆ ಸಂಪತ್ತನ್ನು ದೋಚಿ ಲಕ್ಷಾಂತರ ಕೋಟಿಗಟ್ಟಲೆ ಜನರನ್ನು ಹಸಿವು ಬಡತನ ಅಪಮಾನಕ್ಕೆ ದೂಡಿ ಆ ಹಣದಿಂದ ಈತ ಕೀರ್ತಿ ವಾರ್ತೆ ತಾನು ಸಂಪಾದನೆ ಮಾಡಿರುವ ದುಡ್ಡನ್ನು ದುಡ್ಡಿನಲ್ಲಿ ಭಗವಂತನಿಗೆ ದೇವರಿಗೆ ವೆಚ್ಚ ಮಾಡ್ತಾ ಇದ್ದಾನೆ. ಮಾಡುವ ಭಕ್ತ ಇಂಥವನು ತಪ್ಪಿದಡೆ ಅವನು ನೀಚ ಕಾರ್ಯಗಳಲ್ಲೇ ಮುಳುಗಿದ್ದರೆ, ಕೆಟ್ಟ ನಡೆನುಡಿ ಉಳ್ಳವನಾಗಿದ್ದರೆ ಅದ ಮನಕ್ಕೆ ತರಲಿಲ್ಲ. ಅದನ್ನೇನು ನಾವು ಹೆಚ್ಚು ಮನಸ್ಕಾಕೋಬಾರ್ದು. ಯಾತಕ್ಕೆ ಅಂತಂದರೆ ಅವನು ಭ್ರಷ್ಟ, ಅವನು ಜನಸಮುದಾಯಕ್ಕೆ ದ್ರೋಹವನ್ನು ಮಾಡಿ ಸಂಪತ್ತನ್ನು ಸಂಪಾದನೆ ಮಾಡವನೇ ಅನ್ನತಕ್ಕಂಥದ್ದು ಜಗಜ್ಜಾಹಿರಾತಾಗಿದೆ, ಎಲ್ರಿಗೂ ಗೊತ್ತು. ಅದೇನು ಮುಚ್ಚಿಟ್ಟ ವಿಷಯ ಅಲ್ಲ. ಭ್ರಷ್ಟಾಚಾರ ಅನ್ನತಕ್ಕಂಥದ್ದು ಬಹಿರಂಗವಾಗಿ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಯಾರು ಎಂಥವ್ರು ಅಂತ. ಹಾಗಾದರೆ ಒಬ್ಬ ಅತ್ಯಂತ ಭ್ರಷ್ಟ ನೀಚ, ತಾನೊಬ್ಬ ಮಹಾಭಕ್ತನೆಂಬ ಹೆಸರನ್ನು ಪಡೀಬೇಕು ಅಂತ ಕೀರ್ತಿ ವಾರ್ತೆಗಾಗಿ ದೇವರ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥ ಅವನು ತಪ್ಪಿ ನಡೆದರೆ ಅದನ್ನು ಮನಸ್ಸಿಗೆ ಹಚ್ಕೊಳ್ಬೇಕಾದಿಲ್ಲ. ಆದರೆ ಸಜ್ಜನ ಸದ್ಭಕ್ತನ್ ಎಡಹಿದಡೆ ಅದ ಸೈರಿಸಬಾರದು ಕೇಳ. ನೋಡಿ, ಅಲ್ಲಮ್ಮ ಎಂಥ ಎಚ್ಚರಿಕೆಯನ್ನು ಕೊಡ್ತಾರೆ. ಒಂದು ವೇಳೆ ಸಜ್ಜನ, ಸಜ್ಜನ ಅಂತಂದರೆ ಅತ್ಯುತ್ತಮವಾದ ವ್ಯಕ್ತಿ, ಒಳ್ಳೆಯ ನಡೆನುಡಿಯುಳ್ಳ ವ್ಯಕ್ತಿ. ಸದ್ಭಕ್ತ ಒಳ್ಳೆಯ ಭಕ್ತ. ಒಳ್ಳೆಯ ಭಕ್ತ ಅಂದರೆ ಯಾರು? ಒಳ್ಳೆಯ ನಡೆನುಡಿಗಳನ್ನೇ ಶಿವನೆಂದು ಭಾವಿಸಿ ಪೂಜೆ ಮಾಡುತ್ತಿದ್ದಂಥ ಬದುಕಿದ್ದಂಥ ವ್ಯಕ್ತಿ. ನಮ್ಮ ಕಣ್ಣು ಮುಂದೆ ನೋಡ್ತೀವಿ, ತುಂಬ ಒಳ್ಳೆಯ ವ್ಯಕ್ತಿ ಆತ, ತುಂಬ ಆದರ್ಶದ ವ್ಯಕ್ತಿ, ಕೈ ಬಾಯಿ ಎಲ್ಲವೂ ಶುದ್ಧವಾಗಿರ್ತಕ್ಕಂಥ ವ್ಯಕ್ತಿ. ಇಂಥ ಸಜ್ಜನ ಸದ್ಭಕ್ತನೇ ಎಡಹಿದಡೆ. ಒಂದು ವೇಳೆ ಅವನೇ ನೀಚ ಕಾರ್ಯಗಳಲ್ಲಿ ತೊಡಗಿದರೆ, ಅವನೇ ಜನಸಮುದಾಯಕ್ಕೆ ಹಾನಿಯನ್ನುಂಟು ಮಾಡುವಂಥ ಕೆಟ್ಟ ಕಾರ್ಯಗಳಲ್ಲಿ ತೊಡಗಿದರೆ ಅದ ಸೈರಿಸಬಾರದು. ಅದನ್ನು ನೋಡಿಕೊಂಡು ಸುಮ್ಮನಿರಬೇಡಿ. ಯಾತಕ್ಕೆ ನೋಡಿ, ಈಗ ತರಗತಿಯಲ್ಲಿ ಮಕ್ಕಳು 2+2 ಎಷ್ಟು ಅಂದ, 2 + 2 ಸೇರಿಸಿದಾಗ ಎಷ್ಟು ಅಂದರೆ ಮಕ್ಕಳು 3.5, 3.25 ಅಥವಾ ಮತ್ತೊಂದು ಹೇಳಿದ್ರೆ ಅದಕ್ಕೆ ಕ್ಷಮೆ ಉಂಟು. ಆದರೆ ಆ ಮಕ್ಕಳಿಗೆ ಸರಿಯಾಗಿ ವಿದ್ಯೆಯನ್ನು ಹೇಳ್ಕೊಡ್ಬೇಕಂತ ಮೇಷ್ಟ್ರೆ 2+2 ಸೇರಿಸಿದಾಗ 5 ಅಂತ ಹೇಳಿದ್ರೆ ಅಲ್ಲಿಗೆ ನಾವು ಗಾಬರಿ ಯಾವಾಗ ಆಗಬೇಕು? ನಾವು ಯಾವಾಗ ಸುಮ್ಮನಾಗಬಾರ್ದು? ಮಕ್ಕಳು ತಪ್ಪನ್ನು ಮಾಡಿದಾಗ ತಿದ್ದುವುದಕ್ಕೆ ಗುರು ಇದ್ದಾನೆ ಅಂತ ಸುಮ್ಮನಿರ್ಬೋದು.
ಆದರೆ ಗುರುವೇ ತಪ್ಪನ್ನು ಮಾಡ್ತಿರ್ಬೇಕಾದ್ರೆ ಸುಮ್ಮನಿರಬಾರ್ದು, ಆ ಗುರುವನ್ನು ತಿದ್ದಬೇಕು. ಹಾಗಾದ್ರೆ ನೋಡಿ, ಸಜ್ಜನ ಸದ್ಭಕ್ತನ ಎಡೆಯಿದ್ದಾಳೆ, ಎಡಹಿದಡೆ ಎಡಹು ಅಂದರೆ ತಪ್ಪು ಹೆಜ್ಜೆಗಳನ್ನಿಟ್ಟರೆ. ಯಾರು ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಅಂತ ಹೆಸರನ್ನು ಪಡೆದಿದ್ರು, ಉತ್ತಮರಾಗಿಯೇ ಬಾಳ್ತಾ ಇದ್ರು, ಅಂತಹವನೇ ಜೀವನದಲ್ಲಿ ಏನಾಯಿತೋ ಏನು ಕಥೆಯೋ ಕೇಡಿನ ಕಾರ್ಯಗಳನ್ನು ಮಾಡಲು ಹೊರಟಾಗ ಅದ ಸೈರಿಸಬಾರದು, ಅದನ್ನು ನಾವು ಸುಮ್ಮನೆ ನೋಡುತ್ತಾ ಕುಳಿತುಕೊಳ್ಳಬಾರದು. ಕೇಳ, ಹಾಗಾದರೆ ಕೆಟ್ಟವನು ಮಾಡುವಂತಹ ಆ ಕಾರ್ಯಗಳನ್ನು ಈ ಸಮಾಜ ಸಹಿಸ್ಕೊಂಡಿರ್ಬೋದು, ಆದರೆ ಒಳ್ಳೆಯವರು ಕೆಟ್ಟದ್ದ ಕಾರ್ಯವನ್ನು ಮಾಡಿದಾಗ ಸಹಿಸ್ಕೋಬಾರ್ದು. ಕಾರಣ ಏನಪ್ಪ ಅಂತಂದರೆ, ಆಗ ಸಮಾಜ ಒಳ್ಳೆಯತನದಲ್ಲಿ ಇಟ್ಟಿರುವಂಥ ಒಂದು ನಂಬಿಕೆಯನ್ನೇ ಕಳ್ಕೊಂಡ್ಬಿಡ್ತದೆ. ಸಜ್ಜನ ಸದ್ಭಕ್ತನ ಎಡಹಿದಡೆ ಎಂಬ ನುಡಿಯು ಒಂದು ರೂಪಕದ ತಿರುಳಿನಲ್ಲಿ ಬಳಕೆಯಾಗಿದೆ. ಒಳ್ಳೆಯ ಗುಣವಂತನಾದ ವ್ಯಕ್ತಿಯು ಜೀವನದಲ್ಲಿ ಕೆಟ್ಟ ನಡೆನುಡಿಗಳಿಂದ ಸಾಮಾನ್ಯವರಿಗೆ ಮತ್ತು ಸಮಾಜಕ್ಕೆ ಕೇಡನ್ನು ಉಂಟು ಮಾಡುವಂತಾದಾಗ ಸಮಾಜ ಅದನ್ನು ಪ್ರತಿಭಟಿಸಬೇಕು, ಅವನನ್ನು ತಿದ್ದಿ ಸರಿಪಡಿಸಬೇಕು. ನೋಡಿ, ದೇವರ ಪೂಜೆಗೆ ಮತ್ತು ದೇಗುಲದಲ್ಲಿ ನಿತ್ಯವೂ ನಡೆಯುವ ಆಚರಣೆಗಳಿಗೆ ಅಪಾರವಾದ ಸಂಪತ್ತನ್ನು ನೀಡುವುದರ ಮೂಲಕ ಜನಸಮುದಾಯದ ನಡುವೆ ಹೆಸರುವಾಸಿಯಾಗಿದ್ದ ವ್ಯಕ್ತಿಯೊಬ್ಬನು ಕೆಟ್ಟ ಕೆಲಸವನ್ನು ಮಾಡಿದರೆ ಅದನ್ನು ದೊಡ್ಡ ತಪ್ಪೆಂದು ಪರಿಗಣಿಸಬೇಕಾಗಿಲ್ಲ. ಏಕೆಂದರೆ ಆತ ಹಣವನ್ನು ಸುರಿದು ದೇವರನ್ನು ಪೂಜಿಸುತ್ತಿದ್ದಾನೆ ಹೊರತು ಒಳ್ಳೆಯ ನಡೆನುಡಿಗಳನ್ನು ಹೊಂದಿರಲಿಲ್ಲ. ಬಹಿರಂಗದಲ್ಲಿ ದೇವರಲ್ಲಿ ಒಲವುಳ್ಳ ಶರಣನಂತೆ ಕಾಣುತ್ತಿದ್ದಾನೆ ಹೊರತು ನಿತ್ಯ ಜೀವನದ ವ್ಯವಹಾರಗಳಲ್ಲಿ ಕೆಟ್ಟವನಾಗಿದ್ದ. ಇಂಥ ದುಷ್ಟರನ್ನು ಕಂಡು ದೂರ ಇರುವಂಥ ಸಮಾಜ ಸುಮ್ಮನಾಗ್ಬಿಡ್ತದೆ. ಆದರೆ ನಿತ್ಯ ಜೀವನದ ವ್ಯವಹಾರದಲ್ಲಿ ಸದಾಕಾಲ ಒಳ್ಳೆಯ ನಡೆನುಡಿಗಳಿಂದ ಪಾಳುತ್ತಿರುವ ವ್ಯಕ್ತಿಯು ಇದ್ದಕ್ಕಿದ್ದಂತೆಯೇ ಕೆಟ್ಟದ್ದನ್ನು ಮಾಡತೊಡಗಿದರೆ ಅದನ್ನು ಸಹಿಸಿಕೊಂಡು ಸುಮ್ಮನಿರಬಾರದು. ಆತನಿಗೆ ಎಚ್ಚರಿಕೆಯನ್ನು ನೀಡಿ ಮತ್ತೆ ಅಂತಹ ತಪ್ಪು ಅವನಿಂದ ಆಗದಂತೆ ಗುರುಹಿರಿಯರು ಮತ್ತು ಗೆಳೆಯರು ನೋಡಿಕೊಳ್ಳಬೇಕು. ಯಾತಕ್ಕಂದರೆ ಒಳ್ಳೆಯ ವ್ಯಕ್ತಿ ಎಚ್ಚರ ತಪ್ಪಿ ಕೆಟ್ಟತನದಿಂದ ವರ್ತಿಸತೊಡಗಿದಾಗ ಸಾಮಾನ್ಯವರಿಗೆ ಮತ್ತು ಸಮಾಜಕ್ಕೆ ಹಾನಿಯಾಗುವುದರ ಜೊತೆಗೆ ಜನರು ಒಳ್ಳೆಯತನದಲ್ಲಿ ಇಟ್ಟಿರುವ ನಂಬಿಕೆಯನ್ನೇ ಕಳೆದುಕೊಳ್ಳುತ್ತಾರೆ. ಇದರಿಂದಾಗಿ ಒಳ್ಳೆಯವನಲ್ಲಿ ಮತ್ತು ಕೆಟ್ಟವನಲ್ಲಿ ವ್ಯತ್ಯಾಸವನ್ನು ಕಾಣಲಾಗದೆ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದೆಲ್ಲವನ್ನು ಒಂದೇ ತಕ್ಕಡಿಯಲ್ಲಿಟ್ಟು ನೋಡತೊಡಗುತ್ತಾರೆ. ಆದ್ದರಿಂದ ಒಳ್ಳೆಯವರು ಕೆಟ್ಟ ದಾರಿಯನ್ನು ಹಿಡಿದಾಗ ಸಮಾಜ ಗಾಬರಿಯಾಗುತ್ತೆ, ಸಮಾಜ ಒಳ್ಳೆಯತನದಲ್ಲಿ ಇಟ್ಟಿರತಕ್ಕಂಥ ನಂಬಿಕೆಯನ್ನೇ ಕಳ್ಕೊಳ್ಳುತ್ತೆ. ಆದ್ದರಿಂದ ಅವರನ್ನು ತಿದ್ದಲು ಸಮಾಜ ಪ್ರಯತ್ನಿಸಬೇಕು. ಕೀರ್ತಿ ವಾರ್ತೆಗೆ ಮಾಡುವ ಭಕ್ತ ತಪ್ಪಿದಡೆ ಅದ ಮನಕ್ಕೆ ತರಲಿಲ್ಲ, ಸಜ್ಜನ ಸದ್ಭಕ್ತನ್ ಎಡಹಿದಡೆ ಅದ ಸೈರಿಸಬಾರದು. ಕೇಳ.